ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸುತ್ತಿರುವ ರೆಸಿಪಿ ಮೊಸರನ್ನ. ಮೊಸರನ್ನ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ 1 ಕಪ್ ಅನ್ನ, 1 ಕಪ್ ಗಟ್ಟಿ ಮೊಸರು, 2 ಟೇಬಲ್ಸ್ಪೂನ್ ತುಪ್ಪ, 1 ದಾಳಿಂಬೆ ಹಣ್ಣಿನ ಬೀಜ, 8-10 ದ್ರಾಕ್ಷಿ, 1 ಟೇಬಲ್ಸ್ಪೂನ್ ಉದ್ದಿನ ಬೇಳೆ, 1 ಟೇಬಲ್ಸ್ಪೂನ್ ಕಡಲೆಬೇಳೆ, 1/2 ಟೇಬಲ್ಸ್ಪೂನ್ ಸಾಸಿವೆ, 1/2 ಟೇಬಲ್ಸ್ಪೂನ್ ಜೀರಿಗೆ, 2-3 ಸಣ್ಣ ಕತ್ತರಿಸಿದ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಚಿಟಿಕೆ ಇಂಗು, 1/2 ಟೇಬಲ್ಸ್ಪೂನ್ ಉಪ್ಪನ್ನು ತೆಗೆದುಕೊಳ್ಳೆ. ಮೊಸರನ್ನ ಮಾಡುವ ವಿಧಾನ: ಮೊದಲಿಗೆ 1 ಪ್ಯಾನ್ನಲ್ಲಿ 2 ಟೇಬಲ್ಸ್ಪೂನ್ ತುಪ್ಪವನ್ನು ಹಾಕಿ, ತುಪ್ಪ ಬಿಸಿಯಾದ ನಂತರ 1/2 ಟೇಬಲ್ಸ್ಪೂನ್ ಸಾಸಿವೆಯನ್ನು ಹಾಕಿ, 1/2 ಟೇಬಲ್ಸ್ಪೂನ್ ಜೀರಿಗೆಯನ್ನು ಹಾಕಿ, ಸಣ್ಣ ಕತ್ತರಿಸಿದ ಹಸಿಮೆಣಸಿನಕಾಯಿಯನ್ನು ಹಾಕಿ, ಸ್ವಲ್ಪ ಕರಿಬೇವನ್ನು ಹಾಕಿ, 1 ಟೇಬಲ್ಸ್ಪೂನ್ ಉದ್ದಿನಬೇಳೆಯನ್ನು ಹಾಕಿ, 1 ಟೇಬಲ್ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ, ಚಿಟಿಕೆ ಇಂಗನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಈಗ 1 ಬೌಲ್ನಲ್ಲಿ 1 ಕಪ್ ಅನ್ನವನ್ನು ಹಾಕಿ, 1 ಕಪ್ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀವು ಮುಂಚೆ ರೈಸಿನಲ್ಲಿ ಉಪ್ಪು ಹಾಕಿದ್ದರೆ ಈಗ ಸ್ವಲ್ಪ ಕಡಿಮೆ ಹಾಕಿ, ಮುಂಚೆ ರೈಸಿನಲ್ಲಿ ಉಪ್ಪು ಹಾಕಿಲ್ಲ ಅಂದರೆ 1 ಟೇಬಲ್ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ. ಈಗ ಮಿಕ್ಸ್ ಮಾಡಿರುವ ಅನ್ನಕ್ಕೆ ದಾಳಿಂಬೆಯನ್ನು ಹಾಕಿ, ದ್ರಾಕ್ಷಿಯನ್ನು ಹಾಕಿ, ಮುಂಚೆ ರೆಡಿ ಮಾಡಿರುವ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿದರೆ ಬೇಗ ಮತ್ತು ಸುಲಭವಾಗಿ ತಯಾರಿಸುವಂಥ ಮೊಸರನ್ನ ಸವಿಯಲು ರೆಡಿ. ಮೊಸರನ್ನ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.